ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಜೇಮ್ಸ್ ಚಿತ್ರ. ಈ ಚಿತ್ರವನ್ನ ಅಪ್ಪುರವರ ಕುಟುಂಬಸ್ಥರು ಹಾಗೂ ಅವರ ಕೊನೆಯ ಮಗಳಾದಂತಹ ವಂದಿತರವರು ನೋಡಿ ತುಂಬಾನೇ ಭಾವುಕರಾಗಿದ್ದಾರೆ. ಇನ್ನು ದೊಡ್ಡ ಮಗಳಾದಂತಹ ಧೃತಿಯವರು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅವರು ಬರ್ಡೇಗಾಗ್ಲಿ ಅಥವಾ ಜೇಮ್ಸ್ ಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಅವರು ಬರಲಿಕ್ಕೆ ಆಗಿಲ್ಲ. ಬರ್ತ್ಡೇಯನ್ನು ತಮ್ಮ ಫ್ರೆಂಡ್ಸ್ ಹಾಗೂ ಅಭಿಮಾನಿಗಳ ಜೊತೆಗೆ ಅಲ್ಲೇ ಸೆಲೆಬ್ರೇಟ್ ಮಾಡಿರ್ತಾರೆ ವಿದೇಶದಲ್ಲಿ. ಹಾಗೂ ಫಿಲ್ಮ್ನ ಜೇಮ್ಸ್ ಪಿಕ್ಚರ್ ಅನ್ನು ಕೂಡ ಅಲ್ಲೇ ನೋಡಿ ಭಾವುಕರಾಗಿದ್ದಾರೆ ಧೃತಿಯವರು. ಇನ್ನು ತ್ರಿಬಲ್ ಆರ್ ಹಾಗೂ ಕಾಶ್ಮೀರಿ ಫೈಲ್ ಸಿನಿಮಾದಿಂದ ಅಪ್ಪನ ಸಿನಿಮಾಕ್ಕೆ ತೊಂದರೆ ಆಗ್ತಿದೆ ಎನ್ನುವುದು ಅವರ ಭಾವನೆ. ಅದನ್ನು ತಿಳಿದಂತಹ ಧೃತಿಯವರು ದರ್ಶನ್ ರವರಿಗೆ ಕಾಲ್ ಮಾಡಿ ಅಂಕಲ್ ಈ ರೀತಿ ಆಗೋಕೆ ಬಿಡಬೇಡಿ, ಅಪ್ಪನ ಸಿನಿಮಾ ಬಂದು 10 ದಿನ ಕೂಡ ಆಗಿಲ್ಲ, ಬೇರೆ ಭಾಷೆಗಳ ಸಿನಿಮಾಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ, ಇದನ್ನು ನೋಡ್ಕೊಳ್ಳಿ ಅಂತ ಹೇಳುವಾಗ ದರ್ಶನ್ ರವರು ಆಗಾಗಕ್ಕೆ ನಾವು ಬಿಡಲ್ಲಮ್ಮ, ಫಸ್ಟ್ ಕನ್ನಡ ಸಿನಿಮಾಗಳಿಗೆ ನಮ್ಮ ಕರ್ನಾಟಕದಲ್ಲಿ ಆದ್ಯತೆ ಕೊಡ್ತಾ ಇದ್ದೀವಿ, ಅದರಲ್ಲಿ ಅಪ್ಪ ಸಿನಿಮಾನ ಆಗಾಗಲಿಕ್ಕೆ ನಾವು ಬಿಡ್ತೀವ, ಧೈರ್ಯದಿಂದ ಇರು ಅಂತ ಧೈರ್ಯ ಹೇಳಿದ್ದಾರೆ. ನೀವೆಲ್ಲರೂ ದರ್ಶನ್ ರವರ ಈ ಗುಣವನ್ನು ಮೆಚ್ಚಿದ್ರೆ ತಪ್ಪದೇ ಈ ವಿಧಿಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಬೆಂಬಲಿಸಿ ಧನ್ಯವಾದಗಳು.